ಬಡವರ ವಿಕಾಸ್ ವೇದಿಕೆ ವತಿಯಿಂದ ವಿಜಯಪುರ ನಗರದ ಹದಗೆಟ್ಟ ರಸ್ತೆಗಳನ್ನು ದುರಸ್ತಿಗೊಳಿಸುವ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಈಗಾಗಲೇ ಎಲ್ಲರಿಗೂ ಗೊತ್ತಿದೆ, ವಿಜಯಪುರ ರಸ್ತೆಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದು ಎಲ್ಲ ಜನತೆಗೂ ಗೊತ್ತಿರುವಂತ ವಿಚಾರ. ಇದರ ಕುರಿತಾಗಿ ಇವತ್ತು ಹೊಸದಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇಲ್ಲ. ಈ ಹಿಂದೆ ಬಲಿಷ್ಠ ಭಾರತ ನಿರ್ಮಾಣ ಸೇನೆ ಹಾಗೂ ಕರ್ನಾಟಕ ಕ್ರಾಂತಿ ಸೇನೆ ನೇತೃತ್ವದಲ್ಲಿ ನಿರಂತರವಾಗಿ 5 ವರ್ಷಗಳಿಂದ ಹೋರಾಟವನ್ನು ಮನವರಿಕೆಯನ್ನು ಮಾಡ್ತಾ ಬಂದಿದ್ವಿ. ಆದರೆ ಇದಕ್ಕೆ ಪರ್ಯಾಯವಾಗಿ ಯಾವ ರೀತಿಯಾದಂಥ ಕೆಲಸ ಕಾರ್ಯಗಳಾಗಿದ್ದಾವೆ ಅನ್ನುವಂಥದ್ದು ಇವತ್ತು ನಾವು ಹೆಚ್ಚಿಗೆ ಬಿಡಿಸಿ ಹೇಳುವಂಥ ಅವಶ್ಯಕತೆ ಇಲ್ಲ. ಆದ್ದರಿಂದ ಇವತ್ತು ವಿಜಯಪುರ ವಿಕಾಸ ವೇದಿಕೆಯ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೂ ಸಹ ಸರ್ಕಾರ ಏನಾದರೂ ನಿರ್ಲಕ್ಷ್ಯ ವಹಿಸಿದರೆ ಮುಂದಿನ ದಿನಮಾನಗಳಲ್ಲಿ ನಾವು ವಿಜಯಪುರ ಬಂದ್ಗೆ ಕರೆ ನೀಡಿ ಈ ಒಂದು ರಸ್ತೆಗಳ ಅಭಿವೃದ್ಧಿ ಆಗುವವರೆಗೆ ನಾವು ನಿಲ್ಲುವುದಲ್ಲ ಅಂತೇಳಿ ಶಪಥವನ್ನು ಏನು ಕೈಗೊಂಡಿದ್ದೀವಿ ಇವತ್ತು ವಿಜಯಪುರ ವಿಕಾಸ ವೇದಿಕೆಯಿಂದ ಅದನ್ನು ನಾವು ಮಾಡ್ತೀವಿ ಅಂತೇಳಿ ಈ ಮೂಲಕ ಮಾಧ್ಯಮ ಮಿತ್ರರೊಂದಿಗೆ ತಿಳಿಸ್ತಾ ಇದ್ದೀವಿ. ಪುನೀತ್ ಸಜ್ಜನ್.